ನಿನಗದೊಂದೇ ಯೋಚನೆ, ನನಗಿಲ್ಲಿ ಉಸಿರು ಕಟ್ತಾ ಇದೆ. ಬೇರೆಯವ್ರನ್ನ ಮೆಚ್ಚಿ ಬದುಕೋಕೆ ನನ್ನಿಂದ ಆಗಲ್ಲ ಆಕಾಶ್. ನಾನು ನನಗಿಷ್ಟ ಬಂದ ಹಾಗೆ ಬದುಕೋಳು, ನಿನಗೂ ಅದನ್ನೇ ಹೇಳಿದ್ದೀನಿ. ಈಗೇನಾಗಿದೆ, ಹಾಗೆ ತಾನೆ ಬದುಕ್ತಾ ಇದ್ದೀವಿ. ನಿನ್ನ ಇಷ್ಟದ ಪ್ರಕಾರನೇ ನಡ್ಕೋತಾ ಇದ್ದೀನಿ. ನೋ, ನನಗೆ ಒಳಗೊಂದು ಹೊರಗೊಂದು ವೇಷ ಹಾಕಕ್ಕೆ ಇಷ್ಟ ಇಲ್ಲ ಆಕಾಶ್. ಅಲ್ಲಮ್ಮ, ಈಗೇನಾಯ್ತು ಅಂತ? ನನ್ನ ಇಷ್ಟದ ಪ್ರಕಾರ ನಾನು ಬದುಕಬೇಕು ಅಂತ ಹೇಳಿದ್ರೆ? ಅಲ್ಲ, ನೀನು ಏನು ಬಿಡಿಸಿ ಹೇಳದೆ ಹೋದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಕೆಳಗಡೆ ಮನೆ ಆಂಟಿ ಹತ್ರ ಏನು ಹೇಳಿದ್ಯಾ? ನಾನೇನು ಹೇಳಿದ್ದೀನಿ, ಅವ್ರ ಮನೆಯಿಂದ ಒಂದು ಎರಡು ಮೂರು ಸಲ ನೀರು ತಂದಿದ್ದೀನಿ. ಅದು ಬಿಟ್ಟರೆ ಅವ್ರ ಹತ್ರ ಮಾತಾಡೋ ಸಂದರ್ಭ ಏನಿಲ್ವೇ? ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಆಹಾ, ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿದ್ಯಾ? ಓ, ಅದ ಸಮಾಚಾರ ಅಂದ್ರೆ ನೀನು ಸುಳ್ಳು ಹೇಳಿದ್ಯಾ ಅಲ್ವಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಸುಳ್ಳು ಹೇಳಿ ಬದುಕೋ ಅವಶ್ಯಕತೆ ನಮ್ಗಿಲ್ಲ ಅಂತ? ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಸುಳ್ಳು ಹೇಳೋ ಅಂತ ಪ್ರಮೇಯ ಏನಿತ್ತು? ಹಲೋ ಮೇಡಮ್, ನಾನು ಇದಾ ಸಮಾಚಾರ ಅಂತ ಕೇಳದ್ನೆ ಹೊರತು ನಾನು ಹೇಳಿದ್ದೀನಿ ಅಂತ ಹೇಳಿಲ್ಲ. ಮತ್ತೆ ಅವ್ರಿಗೇನು ಕನಸ ಬಿದ್ದಿರುತ್ತೆ? ನೀನು ಹೇಳ್ದೆ ಅವ್ರಿಗೆ ಗೊತ್ತಾಗ್ಬಿಡತ್ತಾ? ಅನಿ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡ. ಏನಾಯ್ತು ಅಂತ ಕ್ಲಿಯರಾಗಿ ಹೇಳು. ಕೆಳಗಡೆ ಮನೆಯವ್ರು ಅದೇನೋ ಪೂಜೆ ಅಂತ ಕರೆದ್ರು, ನನಗೆ ಹೋಗಕ್ಕೆ ಮನಸಿರಲಿಲ್ಲ. ಹೊಸದಾಗಿ ಬಂದಿದಾರಲ್ಲ, ಪರಿಚಯ ಆಗಲಿ ಅಂತ ಹೋದೆ. ಆದ್ರೆ ಅವರು ಹಣೆಗಿಟ್ಟಿಲ್ಲ, ತಾಳಿ ಕಟ್ಟಿಲ್ಲ, ಯಜಮಾನ್ರು ಹಸ್ಬೆಂಡು ಬರೀ ಇದೇ ಮಾತು. ಪ್ರಸಾದ ತಗೊಳ್ಳಿ ಅಂತ ಕರೀತಾ ಇದ್ರು, ನಾನು ತಗೊಳ್ಳದೆ ಬಂದ್ಬಿಟ್ಟೆ. ಅಷ್ಟೇನಾ? ಅಲ್ಲ ಅನಿ, ಇಷ್ಟಕ್ಕೆಲ್ಲ ಅಪ್ಸೆಟ್ ಆದರೆ ಹೇಗೇಳು? ಅಲ್ಲಮ್ಮ, ವಯಸ್ಸಿಗೆ ಬಂದಿರೋ ಒಂದು ಗಂಡು ಹೆಣ್ಣು ಒಂದೇ ಮನೆಯಲ್ಲಿದ್ದರೆ ಮದುವೆ ಆಗಿರ್ಬೋದು ಅಂತ ಅಂದ್ಕೊಳ್ಳೋದು ನ್ಯಾಚುರಲ್ ಅಲ್ವಾ? ಅವರು ಹಾಗೆ ಅಂದ್ಕೊಂಡಿರ್ಬೋದು. ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ, ಮದುವೆ ಆಗಿ ಹೊಸದಾಗಿ ಬಂದಿರೋ ಜೋಡಿ ಅಂತ ಈ ಮನೆ ಓನರ ಹೇಳಿದ್ರಂತೆ. ಅಂದ್ರೆ ಅವ್ರಿಗೆ ನೀನೇ ಹೇಳಿರ್ತೀಯ? ನಾನು ಹೇಳಿಲ್ಲ ಅನಿ, ಮೋಸ್ಟ್ಲಿ ಆ ಮನೆ ಬ್ರೋಕರ್ ಇದನ್ನಲ್ಲ ಅವನು ಹೇಳಿರ್ಬೋದು, ಅವನು ನನ್ನ ಮೊದಲಿಂದನೂ ಪರಿಚಯ. ಬ್ರೋಕರ? ಹೂ ಇಸ್ ಹಿ? ನಮ್ಮ ಬಗ್ಗೆ ಹೇಳಕ್ಕೆ ಅವನು ಯಾರು? ಅನಿ, ಬೆಂಗಳೂರಿನಲ್ಲಿ ಮನೆ ಕೊಡಬೇಕಾದ್ರೆ ನೂರಾರು ಪ್ರಶ್ನೆ ಕೇಳ್ತಾರೆ, ಮದುವೆ ಆದವ್ರಿಗೆ ಕೊಡಲ್ಲ? ಬ್ಯಾಚುಲರ್ಸ್ಗಂತೂ ಕೇಳಲೇಬೇಡ. ಇನ್ನು ನಮ್ಮ ಥರ ಬದುಕೋರಿಗೆ ಮನೆ ಕೊಡ್ತಾರ? ನೀನೇ ಹೇಳು. ಅದಕ್ಕೆ ಬ್ರೋಕರ್ ಏನಾದರೂ ಸುಳ್ಳು ಹೇಳಿರ್ಬೋದಪ್ಪ. ಅವ್ನು ಏನಾದರೂ ಹೇಳ್ಕೊಳ್ಳಿ, ನಾನಂತೂ ಕೆಳಗಿನ ಮನೆಯವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಹಣೆಗಿಡಲ್ಲ, ಆಕಾಶ್ ಹತ್ರ ತಾಳಿ ಕಟ್ಟಿಸ್ಕೊಂಡಿಲ್ಲ, ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಷ್ಟೇ ಅಂತ. ಪ್ರಾಬ್ಲಮ್ಸ್ನ ಫೇಸ್ ಮಾಡೋಣ, ಆದರೆ ಮೈ ಮೇಲೆ ಹೇಳ್ಕೊಳ್ಳೋದು ಒಳ್ಳೇದಲ್ಲ. ಅಂದ್ರೆ ನಿನ್ನ ಪ್ರಕಾರ ಸುಳ್ಳು ಹೇಳಬೇಕು ಅನ್ನು? ಬೇಡ ಅಂದ್ರೆ ಕೆಲಸ ಮಾಡೋಣ. ಹೇಳು. ಮದುವೆ ಆಗೇ ಬಿಡೋಣ. ನೆವರ್. ನನ್ನ ಜೀವನದಲ್ಲಿ ಮದುವೆ ಅನ್ನೋ ಶಬ್ದ ಬರಲ್ಲ. ಅನಿ, ಅನಿ, ಮೇಡಮ್. ಅನುಷಾ ನಿಮ್ಮ ಖಾಸ ತಂಗಿನಾ? ಅನುಷಾ ನಿಮ್ಮ ಖಾಸ ತಂಗಿನಾ ಅಂತ ಕೇಳಿದೆ. ಇಲ್ಲ, ನಮ್ಮಪ್ಪನ ಸಾಕು ಮಗಳು. ನಿನಗೆ ಯಾಕೆ ಅನುಮಾನ ಬಂತು? ಖಾಸ ಅಂದರೆ 100% ಖಾಸ ಮಗಳೇ. ನಾನು 3 ವರ್ಷದೊಳಿದ್ದಾಗ 3 ತಿಂಗಳ ಮಗು ಅನುಷನ್ನ ನನ್ನ ಪಕ್ಕದಲ್ಲೇ ಮಲಗಿಸ್ಕೋಬೇಕು ಅಂತ ನಾನು ಹಠ ಮಾಡ್ತಿದ್ನಂತೆ. ಹಾಗಂತ ನಮ್ಮಮ್ಮ ಹೇಳಿದ್ದು. ಮತ್ತೆ ಮೇಡಮ್, ಅವ್ರು ಯಾಕೆ ತುಂಬ ಡಿಟ್ಯಾಚ್ಡ್ ಆಗಿದ್ದಾರೆ? ಅಂದ್ರೆ ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಆಗಿದ್ದಾರೆ. ಯಾವತ್ತೋ ಒಂದ್ಸರಿ ಹಾಯ್ ಅಂತ ಬರ್ತಾರೆ, ಬಾಯ್ ಅಂತ ಹೇಳಿ ಹೊರಟೋಗ್ತಾರೆ,
ಮತ್ತೆ ತಿಂಗಳಾನುಗಟ್ಟಲೆ ಪತ್ತೆನೆ ಇರಲ್ಲ. ಅವಳಿಗೆ ಅವಳ ಕೆಲಸ ಸಮಸ್ಯೆಗಳು ಇದ್ದೇ ಇರುತ್ತಲ್ಲ. ನಮ್ಮನೇಲಿ ಎಲ್ಲರೂ ಹಾಗೇನೆ, ಯಾರು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರು ಯಾರ ಮೇಲೂ ತೀರಾ ಅಟ್ಯಾಚ್ಮೆಂಟು ಬೆಳೆಸ್ಕೊಂಡಿಲ್ಲ. ಹಾಗಂತ ಬೇಸಿಕ್ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇದೆ ಅಂತ ಅರ್ಥ ಅಲ್ಲ. ಅದೇ ಮೇಡಮ್, ಹೇಗೆ ಸಾಧ್ಯ ಅಂತ. ನನಗಂತೂ ನಿಮ್ಮ ಮನೇಲಿ ಒಬ್ಬರೊಬ್ಬರು ನೋಡಿದಾಗಲೂ ಗೌರವನೂ ಬರುತ್ತೆ, ಹಾಗೆ ವಿಚಿತ್ರ ಅಂತನೂ ಅನಿಸುತ್ತೆ. ಮೇಡಮ್, ನೀವೆಲ್ಲ ಒಂದೇ ತಾಯಿ ಮಕ್ಕಳು, ಹೇಗೆ ಬಿಡಿಬಿಡಿಯಾಗಿರ್ತೀರಾ ಅಂತ ಅನ್ನೋದೇ ಆಶ್ಚರ್ಯ. ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ನಿನ್ನನ್ನು ನೋಡಿ. ನೀನು ಯಾಕೆ ಎಲ್ಲರನ್ನೂ ಇಷ್ಟೊಂದು ಹಚ್ಕೋತೀಯ? ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಅನ್ ಇಂಡಿವಿಜುವಲ್ ಅನ್ನೋದು ಡಾರ್ವಿನ್ ಕಾಲದಿಂದನೇ ಪ್ರೂವ್ ಆಗಿರೋ ಸತ್ಯ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸಂಬಂಧ, ನೆಂಟಸ್ತನ, ರಕ್ತ ಸಂಬಂಧ ಅಂತ ಒಬ್ರನ್ನೊಬ್ರು ತೀರಾ ಹಚ್ಕೊಂಡಿರೋದು. ತಪ್ಪು ಅಂತ ಹೇಳಕ್ ನಾನು ಯಾರು? ಹಿಂದೆ ಮದುವೆ ಸಮಾರಂಭ ಹಬ್ಬ ಹರಿದಿನ ಅಂದರೆ ಅದೇ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. 3 ದಿನ 6 ದಿನ ನಡೀತಾ ಇತ್ತು. ಆದರೆ ಬರ್ತಾ ಬರ್ತಾ ಹಾಗಿಲ್ಲ, ಸೋಮಾರಿಗಳಿಗೆ ಕೆಲಸಗಳಿಗೆ ಮಣೆ ಹಾಕ್ಕೊಟ್ಟ ಹಾಗಾಗಿದೆ. ಮದುವೆ ಅದ್ರ ಪಾಡಿಗೆ ನಡೀತಾ ಇರುತ್ತೆ, ಇವ್ರ ಪಾಡಿಗೆ ಇವರು ಇಸ್ಪೀಟ್ ಆಡಿಕೊಂಡು ಕುಡ್ಕೊಂಡು ಕೂತಿರ್ತಾರೆ. ಒಟ್ಟಿನಲ್ಲಿ ತಿಂದು ಉಂಡು ಕಾಲಹರಣ ಮಾಡೋದಕ್ಕೆ ಒಂದು ನೆಪ ಅಷ್ಟೆ. ಮೇಡಮ್, ಅನುಷ್ ಅವ್ರ ಮದುವೆ ಆಯ್ತಲ್ಲ? ಹಾಂ, ಆಗಿರುತ್ತೆ. ನಿನ್ನೆ ಅಂತ ತಾನೇ ಅವಳು ಹೇಳಿದ್ದು. ನಿಮ್ಮ ತಂದೆಯವರು ಮದುವೆಗೆ ಹೋಗಲಿಲ್ಲ, ಅವ್ರ ಪರವಾಗಿ ನಾನೇ ಸಂಜೆ ಅನುಷ್ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ದೆ. ಹಾಗೆ ನನ್ನ ವಿಶ್ವಾಸ ತಿಳಿಸ್ಬಿಡ್ಬೇಕಿತ್ತು. ನಿನ್ನ ನೋಡಿದ್ರೆ ನನಗೆ ಸಂತೋಷನೂ ಆಗುತ್ತೆ, ಸಿಂಪತಿನೂ ಬರುತ್ತೆ. ನೀನಿನ್ನೂ ಅದೇ ಹಳೆ ಎಮೋಷನ್ಸಲ್ಲೇ ಇದೆಯಾ? ಸಂಬಂಧಿಕರು ನೆಂಟರು ಕರೆಯೋದು ಕಳಿಸೋದು ಈ ತೊಳಲಾಟದಲ್ಲೇ ಇದೆಯಾ? ಈಗ ನೀನು ನನ್ನ ಹತ್ರ ಕೇಳಬೇಕು ಅಂತಿರೋ ಪ್ರಶ್ನೆ ಏನು ಅಂತ ಹೇಳ. ಮೇಡಮ್, ನೀವು ನಿಮ್ಮ ತಂಗಿ ಅನುಷನ್ ಮದುವೆಗೆ ಯಾಕೆ ಹೋಗಲಿಲ್ಲ? ಆಮ್ ಐ ರೈಟ್? ಹೌದು ಮೇಡಮ್, ನೀವ್ಯಾರು ಅನುಷಾ ಮದುವೆ ಬಗ್ಗೆ ಒಂಚೂರು ಕನ್ಸನ್ ತೋರಿಸ್ದೇ ಇರೋದನ್ನ ನೋಡಿ ನನಗೊಂಥರ ಅನ್ನಿಸ್ತು. ನೀವೇನೇ ಹೇಳಿ ಮೇಡಮ್, ಕೆಲವು ಸಂತೋಷಗಳನ್ನ ಬಿಡಬಾರ್ದು, ಕೊಡ್ಲೂಬೇಕು ಪಡ್ಕೊಳ್ಳೂಬೇಕು. ಸ್ವಂತ ತಂಗಿ ಮದುವೆ ಆಗ್ತಿದ್ದಾರೆ, ನೀವು 5 ನಿಮಿಷ ಹೋಗಿ ಆಶೀರ್ವಾದ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅನುಷಾಗೂ ಖುಷಿಯಾಗಿರೋದು. ಅವಳು ಈಗಲೂ ತುಂಬ ಖುಷಿಯಾಗೇ ಇದ್ದಾಳೆ. ಇಲ್ಲ ಅಂತ ಯಾರು ಹೇಳಿದ್ದು? ನಾವು ಅವಳ ಮದುವೆಗೆ ಹೋಗೋದು ಹೋಗದೆ ಇರೋದು ಅವಳಿಗೆ ಮುಖ್ಯ ಅಲ್ವೇ ಅಲ್ಲ. ಮದುವೆ ಆಗಿದ್ದು ರಿಜಿಸ್ಟರ್ ಆಫೀಸ್ನಲ್ಲಿ, ಮದುವೆಗೆ ಬಾ ಅಂತ ಕರೆದು ಇಲ್ಲ. ಒಂದು ಮದುವೆ ನಡೆಯೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರೋರು ಯಾರು ಗೊತ್ತಾ? ಒಂದು ಗಂಡು, ಒಂದು ಹೆಣ್ಣು. ಮೇಡಮ್, ಈ ಒಂದು ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಒಪ್ಪಲ್ಲ. ನೀವೆಷ್ಟೇ ವಿಚಾರವಾದಿ ಆಗಿದ್ರು, ರ್ಯಾಷನಲ್ ಆಗಿದ್ರು, ನಿಮ್ಮ ಸ್ವಂತ ತಂಗಿ ಮದುವೆಗೆ ನೀವು ಹೋಗಲೇಬೇಕಿತ್ತು. ಶಶಿಕಲಾ, ಈ ಮದುವೆ ಅನ್ನೋ ಒಂದು ಸಣ್ಣ ಸಮಾರಂಭಕ್ಕಿಂತ ಅದರಿಂದ ಆಚೆ ಇರೋ ದೊಡ್ಡ ಬದುಕು ನನಗೆ ತುಂಬ ಇಂಪಾರ್ಟೆಂಟ್. ನಾನು ಆ ವಿಷಯದಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತೀನಿ. ಮೇಡಮ್, ಲೆಟ್ ಇಸ್ ನಾಟ್ ಬೀಟ್ ಅರೌಂಡ್ ದ ಬುಷ್. ಶಶಿಕಲಾ ಪ್ಲೀಸ್.
ಹಲೋ ವಿಷ್ಣು, ನಾನು ಕಣೋ ಪಾರ್ವತಿ. ಹಾಂ ಶ್ಯಾಮ, ನಾನು ಎಲ್ಲ ಚೆನ್ನಾಗಿದ್ದೀವಿ. ಅಲ್ಲಿ ನೀನು ಭಾಗಿರೀತಿ ಚೆನ್ನಾಗಿದ್ದೀರಾ? ನೋಡು ವಿಷ್ಣು, ನಾಳೆನೇ ನೀನು ಬೆಂಗಳೂರು ಬಂದ್ಬಿಡು. ವಿಷಯ ಏನು ಅಂತ ಇಲ್ಲಿ ಬಂದ್ಮೇಲೆ ಹೇಳ್ತೀನಿ. ಹೌದು ಅರ್ಜೆಂಟೆ, ಬರೋವಾಗ ಭಾಗಿರಥಿನೂ ಕರ್ಕೊಂಡು ಬಾ. ಬರೋಣ ಅಲ್ಲ, ಇವತ್ತು ರಾತ್ರಿ ಬಸ್ಸು ಹೊರಟು ನಾಳೆ ಬೆಳಗ್ಗೆ ಇಲ್ಲಿ ಇರಬೇಕು ನೀನು. ಅದು ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೋಡು ಬೆಲ್ಲಾಗ್ತಾ ಇದೆ, ಶ್ಯಾಮ ಬಂದ ಅಂತ ಕಾಣುತ್ತೆ. ನಾನು ಫೋನ್ ಇಡ್ತೀನಿ. ನೀನು ಇಲ್ಲಿಗೆ ಬಂದಾಗ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹ್ಞೂ ನಾನು ಫೋನ್ ಇಡ್ತೀನಿ. ಹಾಗಲ್ಲ ಅನುಷಾ, ಬೇರೆಯವ್ರನ್ನ ನೋಯಿಸ್ತಾ ಇರೋದು ಮುಖ್ಯ ಅಲ್ವಾ? ನನಗಂತೂ ಅದೆಲ್ಲ ಸಾಧ್ಯ ಇಲ್ಲಪ್ಪ. ನಾನೇನೇ ಇದ್ರು ಸ್ಟ್ರೈಟ್ ಫಾರ್ವರ್ಡ್. ಪಾಪ ಆ ಹಣ್ಣು ಆ ಉಪತಿನೋ ಬೇಕಾ? ಮಾತಾಡ್ತಾರೆ ಸುಮ್ಮನೆ ಕೇಳಿಸ್ಕೊಂಡು ಈಗ ಅಮ್ಮ
ಸ್ವಲ್ಪ ಬೇಜಾರ ಮಾಡ್ತಾರೆ. ಕೇಳ್ತೀನಿ ಆದರೆ ಇದೇನಿದೆ ಅವತಾರ, ಇವತ್ತು ಲಕ್ಷ್ಮಣ ಸೀರೆ ಉಟ್ಕೊಂಡು ಹಣೆ ಕುಂಕುಮ ಇಟ್ಕೋಬೇಕು. ನಾನು ಮೊದಲಿಂದ ನಾನು ಹಣೆಗೇನು ಇಡಲ್ಲ, ಸೀರೆ ಉಡಕ್ಕೆ ನನಗೆ ಬರಲ್ಲ. ತಗೋ ಇದು, ಶ್ಯಾಮನಿಗೆ ಕೊಟ್ಟು ಅವನ ಅರ್ಧ ಕೊಡ್ದು ನಿನಗೆ ಅರ್ಧ ಕೊಡೋದಕ್ಕೆ ಹೇಳು. ನಾನು ಹಾಲು ಕುಡಿಯಲ್ಲ. ನೋಡಮ್ಮ ಇದು ನಮ್ಮ ಸಂಪ್ರದಾಯ, ಹಾಲು ಸಕ್ಕರೆ ಬಿಡ್ತಾಗೆ ಹೊಸ ಮಧುಮಕ್ಕಳ ಜೀವನ ಶುರುವಾಗಬೇಕು ಅಂತ ಹಿರಿಯರು ಮಾಡಿರೋದು. ಇದು ಸಂಪ್ರದಾಯ, ಬಿಡೋ ಹಾಗಿಲ್ಲ. ತಗೋ ಅದು. ಯಾಕೆಂದ್ರೆ ನಮ್ಮ ಕಡೆ ಎಲ್ಲ ಫಸ್ಟ್ ನೈಟು ಅಂದರೆ ಬಾದಾಮಿ ಹಾಲು ತಂದ್ಕೊಡೋದು ಸಂಪ್ರದಾಯ. ನಾನು ಹಾಲಿನ ಲೋಟವನ್ನು ಹಿಡ್ಕೊಂಡು ನಾಚಿಕೊಂಡು ಬಳುಕುತ್ತಾ ಪತಿರಾಯರ ಹತ್ರ ಬರ್ತೀನಿ. ನನ್ನ ಪತಿದೇವರಾದ ನೀವು ಪ್ರೀತಿಯಿಂದ ನನ್ನ ಕೈ ಹಿಡಿದು ಪಕ್ಕ ಕೂರಿಸ್ಕೊಳ್ತೀರಿ. ನಿಧಾನವಾಗಿ ತಲೆ ಮೇಲಿನ ಸೆರಗನ್ನ ಸರಿಸಿ ಹಾಲಿನ ಲೋಟದಲ್ಲಿ ಅರ್ಧ ಹಾಲಿನ ನೀರು ಕುಡಿದು ಮಿಕ್ಕರ್ಧ ಹಾಲಿನ ನನಗೆ ಕೊಡುತ್ತೀರಿ. ನಾನು ಭಕ್ತಿಪೂರ್ವಕವಾಗಿ ನನ್ನ ಪತಿದೇವರ ಪಾದಗಳಿಗೆ ಎರಗಿ ಬುಲ್ಶಿಟ್